ಒಂದು ವೇಳೆ ಏನಾದರೂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಕೊಳ್ತೀನಿ ಅಂತಾದರೆ ಆಫ್ಕೋರ್ಸ್ ಅವರಿಗೆ ಭಾಳ ಆತ್ಮೀಯವಾದಂಥ ಸ್ವಾಗತ ಕೋರ್ತೀವಿ ನಾವು ಹೊಂದಿದ್ದಾರೆ ಒಬ್ಬರು. ಯಾರು ಅವರು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ. ಕಾರವಾರದಲ್ಲಿ ಮಾತನಾಡ್ತಾ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಮಾತಾಡಿಲ್ಲ, ಶೆಟ್ಟರ್ ಬರೋದಾದರೆ ಖಂಡಿತ ನಾನು ಸ್ವಾಗತ ಮಾಡ್ತೇನೆ, ಅದರಲ್ಲಿ ಏನಿದೆ ರೀ, ಬರಲಿ. ಅವರು ಬಿಜೆಪಿ ಹಿರಿಯ ನಾಯಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಮತ್ತು ನಡೆಸ್ಕೊಳ್ಳೋಕೆ ಬರಲ್ಲ. ಹಲವು ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ನೋಡ್ತೀರಿ ಎಂದಿದ್ದಾರೆ. ಕಾಂಗ್ರೆಸ್ ಬಂದ್ರೆ ವೆಲ್ಕಮ್ ಅವರಿಗೆ, ಬಟ್ ನನ್ನ ಜೊತೆ ಮಾತಾಡಿಲ್ಲ ಅವರು. ಆಲ್ರೆಡಿ ಪಕ್ಷಕ್ಕೆ 11 ಗಂಟೆ ಟೈಮ್ ಕೊಟ್ಟಿದ್ರು, ಅದು ಕೂಡ ಅವರಿಗೆ ಆಗಿಲ್ಲ. ಆಗಿಲ್ವಾ? ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾವ್ ಯಾಕೆ ನೋಡಕ್ ಹೋಗೋಣ? ಭಾರತೀಯ ಜನತಾ ಪಕ್ಷ ಒಂದು ಮುಖಂಡ, ಪಕ್ಷಕ್ಕೆ ಬಂದ್ರೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್. ಒಳ್ಳೆ ಮುಖಂಡ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ, ಬಟ್ ನಾನು ಮಾತಾಡಿಲ್ಲ. ಸುಮ್ಮನೆ ಹೇಳ್ಬಾರ್ದು, ಈಗ ಅವ್ರ ಜೊತೆ ಮಾತಾಡ್ದೇನೆ ಹೆಂಗೆ ಹೇಳಿ? ಬಂದ್ರೆ ಸ್ವಾಗತ ಮಾಡ್ತೀರಿ? ಅವ್ರು ಮೊದಲು ತೀರ್ಮಾನ ಮಾಡಲಿ ಬರಲಿಕ್ಕೆ. ಬರಕು ಮುಂಚಿತವಾಗಿ ಹೆಂಗ್ ಸ್ವಾಗತ ಮಾಡಲಿ? ತೀರ್ಮಾನ ಅವ್ರು ಬರ್ತೀವಿ ಅಂದ್ರೆ ಸ್ವಾಗತ ಮಾಡಿ. ಕಾಂಗ್ರೆಸ್ಗೆ ಬಂದ್ರೆ ನನಗೆ ಕ್ಷೇತ್ರ ಇಲ್ಲ ಅಂದಿದ್ದಂಥ ಈಶ್ವರಪ್ಪನವರಿಗೇನೆ ಟಿಕೆಟ್ ಸಿಗಲಿಲ್ಲ, ಹೀಗಂತ ಈಶ್ವರಪ್ಪನವರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ದಾರೆ. ಅಲ್ಲಪ್ಪ, ನನಗೇನೆ ಕ್ಷೇತ್ರ ಇಲ್ಲ ಅಂತ ಇದ್ರು ಈಶ್ವರಪ್ಪನವರು, ಅವ್ರಿಗಿದೆಯಾ ಕ್ಷೇತ್ರ? ಟಿಕೆಟು ಸಿಗಲಿಲ್ಲ ಅವರಿಗೆ ಅಂತ ಲೇವಡಿ ಮಾಡಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವರಿಗೇನೆ ಟಿಕೆಟು ಇಲ್ಲ, ಕ್ಷೇತ್ರನೂ ಇಲ್ಲ. ಹಿರಿಯ ನಾಯಕನಿಗೆ ಪಕ್ಷ ಹಿಂಗೆ ಮಾಡ್ಬಿಡ್ತಲ್ಲ, ಹಿಂಗೆ ಮಾಡಬಾರ್ದಾಗಿತ್ತು. ಛೇಛೇ, ಸವದಿ ಶೆಟ್ಟರ್ ಜೊತೆಗೂ ನಡೆದುಕೊಂಡಂಥ ರೀತಿ ಸರಿ ಇಲ್ಲ. ಕಾರವಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕೋಲಾರದಿಂದ ಸ್ಪರ್ಧೆ ವಿಚಾರ ಬಂದಾಗ ಈಶ್ವರಪ್ಪನಲ್ಲ ಅವರಿಗೆ, ಸಿದ್ದರಾಮಯ್ಯ ಕ್ಷೇತ್ರನೇ ಇಲ್ಲ ಅಂತ ಹೇಳಿ ಟೀಕೆ ಮಾಡ್ತಾರೆ. ಅವರಿಗೆ ಈಗ ಅವ್ರಿಗೆ ಕ್ಷೇತ್ರ ತಪ್ಪು ಹೋಗಿದೆಯಲ್ಲಪ್ಪ, ನನಗೆ ಕ್ಷೇತ್ರ 225 ಕ್ಷೇತ್ರಗಳಿಗಿಂತ ಜಾಸ್ತಿ ಕಡೆ ಕರೀತಾರೆ ನಿಂತ್ಕೊಳ್ಳೋಕ್ಕೆ. ಅವನಿಗೆ ತಪ್ಪು ಹೋಗಿದಲ್ಲ ಈಗ. ನನಗೆ ಕ್ಷೇತ್ರ ಇಲ್ಲ ಅಂತಿದ್ದ ಅವನಿಗೆ ಕ್ಷೇತ್ರ ಇಲ್ವಲ್ರಿ? ಪಾಪ ಅದು ನೋಡಿದ್ರೆ ವ್ಯತ್ಯಯ ಆಗ್ತದೆ. ಒಬ್ಬ RSSನ ಸೀನಿಯರ್ ಲೀಡರು, ಅವ್ರಿಗೆ ಮಾಜಿ ಉಪಮುಖ್ಯಮಂತ್ರಿ, ಸೀನಿಯರ್ ಲೀಡರ್, ವಿರೋಧ ಪಕ್ಷ ನಾಯಕರು, ಸಚಿವರು, ವಿರೋಧ ಪಕ್ಷದ ನಾಯಕನಾಗಿದ್ದ, ಸಚಿವರಾಗಿದ್ದರು, ಡೆಪ್ಯೂಟಿ ಸರ್. ಈಗ ಕೋಲಾರ